ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ರೇಷನ್ ಅಕ್ಕಿನ ನೆನೆ ಹಾಕಿದೆ, ಹಾಗೆ ರುಬ್ಬಿದೆ. ಒಳ್ಳೆ ರೀತಿಯಲ್ಲಿ ನಮಗೊಂದು ತುಂಬಾ ಸಾಫ್ಟ್ ಆಗಿರುವಂತಹ ಕಡುಬನ್ನು ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ನಾನು 1 ಕೆಜಿಯಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ ಕಡುಬು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ರೇಷನ್ ಅಕ್ಕಿ ಅಂತ ಹೇಳಿದರೆ ಎರಡು ಟೈಪಲ್ಲಿ ಬರುತ್ತಲ್ವ, ಒಂದು ಬೆತ್ತಿಗೆ ಅಕ್ಕಿ ಬರುತ್ತೆ, ಹಾಗೆ ಇನ್ನೊಂದು ಕುಚ್ಚಲಕ್ಕಿ ಬರುತ್ತೆ, ಬಾಯಿಲ್ಡ್ ರೈಸ್ ಅಂತ ಹೇಳ್ತೀವಿ ನೋಡಿ ಅದು. ಅದರಲ್ಲಿ ನಾನು ಬಾಯಿಲ್ಡ್ ರೈಸ್ನ ತೊಗೊಂಡಿದ್ದೀನಿ ನೋಡಿ, ಈ ಥರ ಇರುತ್ತಲ್ವ, ಸ್ವಲ್ಪ ಕಲರ್ ಚೇಂಜ್ ಇರುತ್ತೆ ಬೆಳ್ತಿಗೆ ಅಕ್ಕಿಗಿಂತ. ಇದನ್ನು ನಾನು ತೊಗೊಂಡಿದ್ದೀನಿ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಬೆಳ್ತಿಗೆ ಅಕ್ಕಿನ ಹಾಕೋದಕ್ಕೆ ಹೋಗಬೇಡಿ. ಬೆಳ್ತಿಗೆ ಅಕ್ಕಿ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಕಡುಬು, ಈ ಅಕ್ಕಿಯಿಂದನೇ ಮಾಡಬೇಕಾಗತ್ತೆ. ಇದನ್ನು ನಾನು ಯಾವುದೇ ರೀತಿ ವಾಶೆಲ್ಲ ಏನು ಮಾಡಿಲ್ಲ, ಡೈರೆಕ್ಟಾಗಿ ಪ್ಯಾಕೆಟಿಂದ ಹೀಗೆ ನಾನು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರೋಂತಹ ಸಾಫ್ಟ್ ಆಗಿರೋಂಥ ಕಡುಬನ್ನು ನಮಗೆ ಇದರಿಂದ ಮಾಡ್ಕೊಳ್ಬೋದು. ಅದು ನೀರಲ್ಲಿ ನೆನೆ ಹಾಕ್ಲಿಕ್ಕಿಲ್ಲ, ರುಬ್ಲಿಕ್ಕಿಲ್ಲ, ತುಂಬಾ ಕೆಲಸ ಕಡಿಮೆ ಇರುತ್ತೆ. ಈಸಿಯಾಗಿ ಇನ್ಸ್ಟೆಂಟಾಗಿ ನಮಗೆ ಬೆಳಿಗ್ಗೆ ಹೊತ್ತಿಗೆ ಬ್ರೇಕ್ಫಾಸ್ಟಿಗೆಲ್ಲ ಈ ಒಂದು ರೆಸಿಪಿನ ನಮಗೆ ಪ್ರಿಪೇರ್ ಮಾಡ್ಕೊಳ್ಬೋದು. ಇವಾಗ ನಾನು ಮೊದಲಿಗೆ ಈ ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕಾಗತ್ತೆ, ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಸ್ಮೂತಾಗಿ ಹುಡಿ ಆಗಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನಿಲ್ಲಿ ಹುಡಿ ಮಾಡ್ಕೋತಾ ಇದ್ದೀನಿ ನೋಡಿ. ಅರ್ಧದಷ್ಟು ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ. ಈಗ ಇದನ್ನು ಸ್ಮೂತಾಗಿ ಇದನ್ನು ಹುಡಿ ಮಾಡ್ಕೊಳ್ಬೇಕು ಅಂದರೆ ಎಷ್ಟು ನೀವು ತರಿತರಿಯಾಗಿ ಬೇಡ, ಎಷ್ಟು ಸಾಫ್ಟಾಗಿ ನಿಮಗೆ ಹುಡಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೋ ಅಷ್ಟು ಸಾಫ್ಟಾಗಿ ಹುಡಿ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದರೆ ಇದು ನಾವು ರುಬ್ಲಿಕ್ಕಿಲ್ಲ ಅಲ್ಲ, ನಾವು ಹುಡಿ ಮಾಡಿಕೊಂಡು ಮಾಡೋದಲ್ವ. ತುಂಬ ರವೆ ಥರ ಆದರೆ, ಅಂದರೆ ದಪ್ಪ ರವೆ ಥರ ಆದರೆ ಅದು ಕಡುಬು ಮಾಡಬೇಕಾದ್ರೆ ಈ ಅನ್ನ ಥರ ಆಗುತ್ತೆ. ಅದಕ್ಕೋಸ್ಕರ ತುಂಬಾ ಸ್ಮೂತಾಗಿ ನಾವು ಹುಡಿ ಮಾಡಿಕೊಂಡ್ರೆ ಸ್ವಲ್ಪ ಬೇಯಬೇಕಾದ್ರೆ ಸ್ವಲ್ಪ ಲೈಟಾಗಿ ದಪ್ಪ ಆಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ತರಿತರಿಯಾಗಿ ನಮಗೆ ಈಗ ಅಕ್ಕಿ ರವೆ ಎಲ್ಲ ಪೇಟೆಯಲ್ಲೆಲ್ಲ ಸಿಗುತ್ತೆ ನೋಡಿ, ಇಡ್ಲಿ ಎಲ್ಲ ಮಾಡ್ತೀವಲ್ವ, ಆ ಥರ ಮಾಡೋದಕ್ಕೆ ಹೋಗಬೇಡಿ. ತುಂಬಾ ಎಷ್ಟು ನಿಮಗೆ ಸಾಧ್ಯನೋ ಅಷ್ಟು ಸಾಫ್ಟಾಗಿ ಅಷ್ಟು ಸ್ಮೂತಾಗಿ ನೀವು ಇದನ್ನು ಹುಡಿ ಮಾಡ್ಕೊಳ್ಳಿ. ಓಕೆ, ಇವಾಗ ಒಂದ್ಸಲ ಹುಡಿ ಮಾಡ್ಕೊಂಡದ್ದಾಗಿದೆ, ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ, ಹಾಗೆ ಇನ್ನೊಂದು ಸಲ ಕೂಡ ಅದೇ ರೀತಿ ಹುಡಿ ಮಾಡ್ಕೋತೀನಿ. ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಹುಡಿ ಮಾಡ್ಕೊಳ್ಳಿ. ಒಂದು 4 ಸಲ ನಾನು 1 ಕೆಜಿ ಅಕ್ಕಿನ 4 ಸಲ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಹುಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಎಲ್ಲ ಹುಡಿ ಮಾಡ್ಕೊಂಡದ್ದಾಗಿದೆ, ಈಗ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಮಗೆ ವಾಶ್ ಮಾಡೋದಕ್ಕುಂಟು. ನಾನು ಇದಕ್ಕೆ ತುಂಬ ನೀರು ಹಾಕ್ತೇನೆ, ಒಂದು 2 ಲೀಟ್ರ್ ನೀರನ್ನು ಹಾಕಿಬಿಟ್ಟು ವಾಶ್ ಮಾಡ್ಕೋತೀನಿ. ಅದು ಒಂದು ಸಲ ಅಲ್ಲ, 4-5 ಸಲ ನೆನ್ಪಿಟ್ಕೊಳ್ಳಿ, ಒಂದೇ ಸಲ ವಾಶ್ ಮಾಡಬೇಡಿ. 4-5 ಸಲ ನೀವು ಇದನ್ನು ವಾಶ್ ಮಾಡಬೇಕಾಗತ್ತೆ. ಅಂದರೆ ನಾವು ಅಕ್ಕಿನ ಮೊದಲೇ ವಾಶ್ ಮಾಡಿಕೊಂಡಿಲ್ಲ ನೋಡಿ, ತುಂಬಾ ಅದರಲ್ಲಿ ಧೂಳೆಲ್ಲ ಇರುತ್ತಲ್ವ, ಅದಕ್ಕೋಸ್ಕರ ಇದನ್ನು ಹುಡಿ ಮಾಡಿಕೊಂಡು ಆದ ನಂತರ ವಾಶ್ ಮಾಡ್ಕೊಳ್ಳೋದು. ಕರೆಕ್ಟಾಗಿ ಒಂದು 4-5 ಸಲ ವಾಶ್ ಮಾಡಿಕೊಂಡ್ರೆ ಅದರಲ್ಲಿರೋಂಥ ಎಲ್ಲ ಧೂಳು ಕ್ಲೀನಾಗಿ ನೀಟಾಗಿ ಹೋಗುತ್ತೆ. ನೀವು ಈ ರೀತಿ ಕೈಯಲ್ಲಿ ಹಿಸುಕ್ಬಿಟ್ಟು ಚೆನ್ನಾಗಿ ಹಿಸುಕ್ಬಿಟ್ಟು ಅದನ್ನು ವಾಶ್ ಮಾಡ್ಕೊಳ್ಳಿ. ಹಾಗೆ ನೀರನ್ನು ಚೆಲ್ಲೋದಕ್ಕಿಂತ ಮೊದಲು ಒಂದು 10 ಸೆಕೆಂಡ್ಸ್ ಹಾಗೆ ಬಿಡಿ. ಯಾಕೆ ಅಂತ ಹೇಳಿದರೆ ಈ ಅಕ್ಕಿ ಹುಡಿ ಇದೆ ಅಲ್ವಾ, ಅದು ತಳಭಾಗದಲ್ಲಿ ಸೇರ್ಕೊಳ್ಳುತ್ತೆ, ಮೇಲ್ಗಡೆ ನೀರೆಲ್ಲ ಇರುತ್ತಲ್ವ, ಅದನ್ನು ಮಾತ್ರ ಚೆಲ್ಲಬಿಡಿ. ಒಂದೇ ಸಲಕ್ಕೆ ನೀವು ಈ ರೀತಿ ಕೈ ಹಾಕಿ ಅದನ್ನು ಹಿಸುಕ್ಬಿಟ್ಟು ನೀರನ್ನು ಚೆಲ್ಲಿಬಿಟ್ರೆ ಏನಾಗುತ್ತೆ ಅಂತ ಹೇಳಿದರೆ ಅದರಲ್ಲಿರುವಂತಹ 50% ಅಕ್ಕಿ ಹಿಟ್ಟು ಕೂಡ ನೀರಿನ ಜೊತೆ ಹೋಗುತ್ತೆ. ಅದರಿಂದ ತುಂಬಾ ಕೇರ್ಫುಲ್ ಆಗಿರಿ. ನೆನಪಲ್ಲಿಟ್ಕೊಳ್ಬೇಕಾದಂಥ ಒಂದು ಅಂಶ ಅಂತ ಹೇಳಿದರೆ ಅಂತ ಇದೆ, ತುಂಬಾ ಕೇರ್ಫುಲ್ ಆಗಿ ನೀರನ್ನು ಚೆಲ್ಲಬಿಡಿ. ಇವಾಗ ನೋಡಿ ಇಲ್ಲಿ ರೆಡಿಯಾಗಿದೆ ಅಕ್ಕಿ ಹಿಟ್ಟು, ನಮ್ಮದು ರೆಡಿಯಾಗಿದೆ. ಈಗ ಒಂದು ಬಾಣಲೆನ ನಾನು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಈ ಬಾಣಲೆ ಬಿಸಿಯಾದ ನಂತರ ಇಟ್ಕೊಂಡು 4-5 ಟೇಬಲ್ಸ್ಪೂನಷ್ಟು ತೆಂಗಿನೆಣ್ಣೆನ ಹಾಕ್ತಾ ಇದ್ದೀನಿ. ತೆಂಗಿನೆಣ್ಣೆ ನಾವು ಕಡುಬು ಮಾಡಬೇಕಾದ್ರೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಹಾಗೆ ಎಣ್ಣೆ ಒಳ್ಳೆ ರೀತಿಯಲ್ಲಿ ಬಿಸಿಯಾದ ನಂತರ ಇವಾಗ ಇದಕ್ಕೆ ನಾನು ಕರಿಬೇವನ್ನ ಹಾಕ್ತಾ ಇದ್ದೀನಿ. ಹಾಗೆ 1 ಟೇಬಲ್ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಉದ್ದಿನಬೇಳೆ ಜಾಸ್ತಿ ಹಾಕಿದರೆ ತುಂಬಾ ಚೆನ್ನಾಗಾಗುತ್ತೆ, ತಿನ್ನುವಾಗ ನಮಗೆ ಬಾಯಿಗೆ ಸಿಗುತ್ತಲ್ವ, ಅದು ತುಂಬಾ ಕ್ರಿಸ್ಪಿಯಾಗಿ ಸಿಗಬೇಕಾದ್ರೆ ತುಂಬಾ ಚೆನ್ನಾಗಾಗತ್ತೆ. ಓಕೆ, ಇವಾಗ ಒಂದು ಸ್ವಲ್ಪ ನಾನು 1/4 ಟೀಸ್ಪೂನ್ನಷ್ಟು ನಾನಿಲ್ಲಿ ಸಾಸಿವೆ ಕಾಳನ್ನು ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ಚೆನ್ನಾಗಿ ರೆಡಿಯಾಗಲಿ. ಈ ಉದ್ದಿನಬೇಳೆ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ ನೋಡಿ. ಈಗ ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಗ್ಯಾಸನ್ನು ಇವಾಗ ನೀವು ಸಿಮ್ಮಲ್ಲಿ ಇಟ್ಕೋಬೇಕಾಗತ್ತೆ, ಇಲ್ಲಾಂದರೆ ಒಂದೇ ಸಲ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ರೆ ಎಲ್ಲ ತಳ ಹಿಡಿಯುತ್ತೆ. ಅದಕ್ಕೋಸ್ಕರ ಗ್ಯಾಸನ್ನು ಒಗ್ಗರಣೆಗೆ ಇಡುವಾಗಲೇ ನಾವು ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ. ಈಗ ಇದಕ್ಕೆ ನಾನು 1 ಲೀಟರ್ ನೀರು ಹಾಕ್ತಾ ಇದ್ದೀನಿ. ನೆನಪಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್, 1 ಕೆಜಿ ಅಕ್ಕಿಗೆ ಕರೆಕ್ಟಾಗಿ 1 ಲೀಟರ್ ನೀರು ಹಾಕ್ಕೊಂಡ್ರಾಯಿತು, ಅದು ಪರ್ಫೆಕ್ಟ್ ಆದಂತಹ ಮೆಜರ್ಮೆಂಟ್ ಅಂತಲೇ ಹೇಳ್ಬೋದು. ಈಗ ನೀರು ಹಾಕಿಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ವ ನೋಡಿ. ಈ ರೀತಿ ಮಿಕ್ಸ್ ಆದ ನಂತರ ಇದಕ್ಕಿವಾಗ 1/2 ಟೇಬಲ್ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನಾನು.
ಓಕೆ, ಈಗ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ತೆಂಗಿನ ತುರಿ ಒಂದು ದೊಡ್ಡ ತೆಂಗಿನ ತುರಿನ ತೆಂಗಿನಕಾಯಿನ ತೊಗೊಂಡಿದ್ದೀನಿ ನಾನು. ಅಂದರೆ ತೆಂಗಿನ ತುರಿ ಈ ಕಡುಬಿಗೆ ಎಷ್ಟು ಹಾಕ್ಕೊಂಡ್ರು ತುಂಬಾ ರುಚಿಯಾಗತ್ತೆ. ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು, ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ದೊಡ್ಡ ತೆಂಗಿನಕಾಯಿನ ಪೂರ್ತಿಯಾಗಿ ತುರ್ಕೊಂಡು ಈಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನಿನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಇದು ಗಟ್ಟಿಯಾಗಬೇಕಲ್ವ, ನಮಗೀಗ ಕಡುಬು ಕಟ್ಟೋದಕ್ಕೆ ಎಷ್ಟು ಗಟ್ಟಿ ಬೇಕು ನೋಡಿ, ಅಷ್ಟು ಗಟ್ಟಿಯಾಗಬೇಕು ಹಿಟ್ಟು. ಈಗ ನೀವು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇರಿ ನೋಡಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಇದಕ್ಕೆ ಯಾವುದೇ ಇಂಗ್ರೀಡಿಯೆಂಟ್ಸ್ ಹಾಕಲಿಕ್ಕಿಲ್ಲ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಬೆಂಕಿ ಊರಿಗೆ ಅದು ಗಟ್ಟಿಯಾಗತ್ತೆ. ನಾವಿವಾಗ ಕಡುಬು ಮಾಡೋದಕ್ಕೆ ಎಷ್ಟು ಬೇಕು ನೋಡಿ, ಅಷ್ಟೇ ಗಟ್ಟಿಯಾಗುತ್ತೆ. ಒಂದು 10 ಮಿನಿಟ್ಸ್ ನೀವು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ. 10 ಮಿನಿಟ್ಸ್ ಬೇಕಾಗತ್ತೆ, ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಓಕೆ ನೋಡಿ, ಗಟ್ಟಿಯಾಗ್ತಾ ಬಂತು, ಕಾಣ್ತಾ ಇರ್ಬೋದು ನಿಮಗೆ. ಇವಾಗ ನೋಡಿ ಪೂರ್ತಿಯಾಗಿ ಗಟ್ಟಿಯಾಗಿದೆ. ಹಾಗೆ ಒಂದು ಸ್ವಲ್ಪ ಒಂದು 10 ಮಿನಿಟ್ಸ್ ತಣ್ಣಗಾಗೋದಕ್ಕೆ ಬಿಡಿ. ಅಂದರೆ ಬಿಸಿ ಇರುವಾಗಲೇ ನಮಗೆ ಉಂಡೆ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಂದು 10 ಮಿನಿಟ್ಸ್ನಷ್ಟು ಇದನ್ನ ತಣ್ಣಗಾಗೋದಕ್ಕೆ ಬಿಡಿ. ಈಗ ನೋಡಿ ನೀಟಾಗಿ ಉಂಡೆ ಕಟ್ಟೋದಕ್ಕೆ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಯಾವುದೇ ರೀತಿಯಾಗಿ ನಾನು ಎಣ್ಣೆ ಹಚ್ಕೊಂಡಿಲ್ಲ ಕೈಗೆ, ಹಾಗೆ ನೀರು ಹಾಕ್ಕೊಂಡಿಲ್ಲ, ಏನೂ ಇಲ್ಲ. ಡ್ರೈ ಆಗಿರೋ ನಮ್ಮ ಕೈ ಎಷ್ಟು ಡ್ರೈ ಆಗಿದ್ದರೂ ಇದನ್ನು ನೀಟಾಗಿ ಉಂಡೆ ಕಟ್ಟೋದಕ್ಕೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಉಂಟು ನೋಡಿ. ಹೀಗೆ ಒಂದು ನಾವು ಯಾವಾಗಲೂ ಕಡುಬು ಮಾಡುವಂತಹ ಪಾತ್ರೆ ಇದೆ ಅಲ್ವಾ, ಆ ಪಾತ್ರೆಯಲ್ಲಿ ಈ ರೀತಿಯಾಗಿ ಮಾಡಿಟ್ಟು ಬೇಯಿಸ್ಕೊಂಡ್ರೆ ಆಯಿತು. ನೋಡಿ ಈ ರೀತಿಯಾಗಿ ಎಷ್ಟು ದೊಡ್ಡ ಸೈಜ್ ಬೇಕಾದರೂ ಮಾಡ್ಕೊಳ್ಬೋದು, ಸಣ್ಣ ಸೈಜ್ ಬೇಕಾದರೆ ಸಣ್ಣ ಸೈಜ್ ಕೂಡ ಮಾಡ್ಕೊಳ್ಬೋದು. ಎಷ್ಟು ಸಾಫ್ಟಾಗಿದೆ ಅಂತೀರಾ ನೀವು, ನಂಬಲಿಕ್ಕೆ ಇಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಕಡುಬು ಮಾಡೋದ್ರಿಂದ, ತುಂಬ ಬೇಗ ಆಗಿ ಹೋಗುತ್ತೆ. ಏನು ನಮಗೆ ಒಂದೊಂದು ಸರಿ ಅಕ್ಕಿನ ನೀರಲ್ಲಿ ಹಾಕಲಿಕ್ಕೆ ಮರ್ತಿರ್ತೀವಿ ನೋಡಿ, ಅವಾಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಈ ರೀತಿ ಕಡುಬು ಮಾಡೋದಕ್ಕೆ. ಓಕೆ, ಇವಾಗ ಕಡುಬು ಎಲ್ಲ ಮಾಡಿ ಆಗಿದೆ. ಇದೊಂದು 15 ಮಿನಿಟ್ಸ್ನಷ್ಟು ಬೇಯಲಿ. ಮುಚ್ಚಳನ ಮುಚ್ಚಿಬಿಟ್ಟು ಬೇಯೋದಕ್ಕೆ ಬಿಡ್ತೀನಿ. ಓಕೆ, ಇವಾಗ ನೋಡಿ 15 ಮಿನಿಟ್ಸ್ ಆಗಿದೆ ಕರೆಕ್ಟಾಗಿ. ನಾನು ಎಕ್ಸಾಕ್ಟಾಗಿ ಟೈಮ್ ಹೇಳ್ತಾ ಇದ್ದೀನಿ, 15 ಮಿನಿಟ್ಸ್ ಸಾಕಾಗುತ್ತೆ. ನಾವು ಯಾಕೆಂತ ಹೇಳಿದರೆ ಮೊದಲು ಅದನ್ನು ಬಿಸಿ ಮಾಡಿರ್ತೀವಲ್ವ, 15 ಮಿನಿಟ್ಸಲ್ಲಿ ಚೆನ್ನಾಗಿ ಬೆಂದಿರುತ್ತೆ. ತುಂಬ ಟೈಮ್ ಏನು ಬೇಕು ಅಂತೆಲ್ಲ ಇದು ಬೇಯೋದಕ್ಕೆ. ಕರೆಕ್ಟಾಗಿ 15 ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ, ಇವಾಗ ರೆಡಿಯಾಗಿದೆ. ಈಗ ನೋಡಿ ಸ್ನೇಹಿತರೆ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ, ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು. ಈಗ ನೋಡಿ ತುಂಬಾ ಈಸಿಯಾಗಿ ನಮಗಿದನ್ನು ಓಪನ್ ಮಾಡೋದಕ್ಕಾಗತ್ತೆ ಈ ಕಡುಬನ್ನು. ಇಲ್ಲಾಂದರೆ ನಾವು ನಾರ್ಮಲಾಗಿ ಕಡುಬು ಮಾಡ್ತೀವಲ್ವ, ತುಂಬಾ ಗಟ್ಟಿಯಾಗಿರುತ್ತೆ, ಅಷ್ಟು ಬೇಗ ಅಷ್ಟು ಈಸಿಯಾಗಿ ನಮಗೆ ಕಟ್ ಮಾಡೋದಕ್ಕಾಗಲ್ಲ. ನೋಡಿ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ತುಂಬಾ ಚೆನ್ನಾಗಾಗತ್ತೆ. ನೋಡಿ ಈ ರೀತಿಯಾಗಿ ಎಷ್ಟು ನೀಟಾಗಿ ಹುಡಿ ಹುಡಿ ಆಗುತ್ತೆ ಅಂತ ನೀವು ನೋಡ್ತಾ ಇರ್ಬೋದು. ನಾವು ಹೊರಗಡೆಯಿಂದ ರವೆ ತಂದು ಮಾಡ್ತೀವಿ ನೋಡಿ, ಅದಿಷ್ಟೊಂದು ಸಾಫ್ಟ್ ಖಂಡಿತವಾಗ್ಲೂ ಆಗಲ್ಲ, ತುಂಬಾ ಹಾರ್ಡ್ ಆಗುತ್ತೆ. ಹಾಗೆ ತಿನ್ನೋದಕ್ಕೂ ಅಷ್ಟೇ ಅಷ್ಟೊಂದು ಚೆನ್ನಾಗಿರಲ್ಲ. ಇದು ತುಂಬಾ ರುಚಿಯಾಗತ್ತೆ, ಒಳ್ಳೆ ರೀತಿಯಾದಂಥ ಟೇಸ್ಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದನ್ನು. ಯಾಕೆಂತ ಹೇಳಿದ್ರೆ ನಾವು ತೆಂಗಿನ ತುರಿ ಹಾಕಿರ್ತೀವಿ, ತೆಂಗಿನ ಎಣ್ಣೆ ಹಾಕಿರ್ತೀವಿ, ಒಗ್ಗರಣೆ ಹಾಕ್ಕೊಂಡಿರ್ತೀವಿ. ಹಾಗೆ ಸ್ಪೆಷಲ್ಲಾಗಿ ಮಾಡೋದ್ರಿಂದ ತುಂಬಾ ಒಂದು ರುಚಿಯಾದಂತಹ ಕಡುಬು ಅಂತಲೇ ಹೇಳ್ಬೋದು. ಇದನ್ನು ನೀವು ಮೀನು ಸಾರು ಇರ್ಬೋದು, ಇಲ್ಲಾಂದರೆ ಚಿಕನ್ ಸಾರು ಇರ್ಬೋದು, ಯಾವುದಾದ್ರೂ ಒಂದು ನಾನ್ ವೆಜ್ ಸಾರಿನ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಓಕೆ ಸ್ನೇಹಿತರೆ, ಇವತ್ತಿನ ನನ್ನ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ನಾನು. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ವೀಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆಮೇಲೆ ಹೊಸದಾಗಿ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರೋಂಥ ಬೆಲ್ ಐಕನ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸಿಗ್ತೇನೆ ಇನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ. ವೀಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾ ಹೀಗೇ ಇರಲಿ. ನೆಕ್ಸ್ಟ್ ವೀಡಿಯೋ ಹಾಕೋ ತನಕ ಎಲ್ಲರೂ ಆರೋಗ್ಯವಾಗಿರಿ ಸ್ನೇಹಿತರೆ. ಟೇಕ್ ಕೇರ್, ಬಾಯ್.